Guys, income from business ನಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ. ಫ್ರಮ್ ದ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮರ್ಚೆಂಟ್ ಪ್ರಿಪೇರ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿದ್ದಾನೆ. ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸ್ಯಾಲರೀಸ್, ಜನರಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ಇದರಲ್ಲಿ ನಾವು ನೋಡ್ತಾನೆ ಒಂದು ಬ್ಲಾಕ್ ಮಾಡ್ಬಿಡ್ಬೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟಿಕ್ ಮಾಡ್ಕೊಡಿ, ಓಕೆನಾ. ಇಲ್ಲಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂತ ಇದೆ, ನಮ್ಗೆ ಏನು ಗೊತ್ತಿಲ್ಲ, ಸದ್ಯಕ್ಕೆ ಬೇಡ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಟಿಕ್ ಮಾಡ್ಕೊಡಿ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಲೆಟ್ ಔಟ್ ಆಫ್ ಹೌಸ್ ಅಂತ ಹೇಳಿದ್ದಾನೆ, ಮನೆದು, ಅದನ್ನು ಟಿಕ್ ಮಾಡ್ಕೊಡಿ, ಯಾಕೆಂದ್ರೆ ಬಿಸ್ನೆಸ್ ಅಲ್ಲ ಅದು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಏನು ಬೇಡ. ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಟಿಕ್ ಮಾಡ್ಕೊಡಿ. ಲಾಸ್ ಥ್ರೂ ಎಂಬೆಸಲ್ಮೆಂಟ್ ಬೇಡ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಟಿಕ್ ಮಾಡ್ಕೊಡಿ. ಹೇಳ್ತೀನಿ ಆಮೇಲೆ. ಲೋಕಲ್ ಟ್ಯಾಕ್ಸಸ್ ಟು ಲೆಟ್ ಔಟ್ ಹೌಸ್, ಅದನ್ನು ಟಿಕ್ ಮಾಡ್ಕೊಡಿ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಏನು ಬೇಡ. ವೆಲ್ತ್ ಟ್ಯಾಕ್ಸ್ ಟಿಕ್ ಮಾಡ್ಕೊಡಿ. ನೋಡಿ, ಜಸ್ಟ್ ಓದಿದ ತಕ್ಷಣ ಒಂದ್ ಐದಾರು ಪಾಯಿಂಟ್ ಏನದು, ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಏನದು ಪ್ಯೂರ್ಲಿ ಇನ್ಅಡ್ಮಿಸಿಬಲ್. ಕ್ರೆಡಿಟ್ ಸೈಡ್ ಬನ್ನಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಅದು ಏನು ಗೊತ್ತಿಲ್ಲ, ಆಮೇಲೆ ನೋಡ್ಕೋಣ. ನೆಕ್ಸ್ಟ್ ಶೇರ್ ಆಫ್ ಇನ್ಕಮ್ ಫ್ರಮ್ ಫರ್ಮ್, ಅದನ್ನ ಟಿಕ್ ಮಾಡ್ಕೊಳ್ಳಿ. ರೆಂಟ್ ರಿಸೀವ್ ಟಿಕ್ ಮಾಡ್ಕೊಳ್ಳಿ. ಡಿವಿಡೆಂಡ್ ಆನ್ ಶೇರ್ ಟಿಕ್ ಮಾಡ್ಕೊಳ್ಳಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಟಿಕ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಪಿಒಎಸ್ಬಿ ಟಿಕ್ ಮಾಡ್ಕೊಳ್ಳಿ. ಅಗ್ರಿಕಲ್ಚರ್ ಇನ್ಕಮ್ ಟಿಕ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಇಂಟ್ರೆಸ್ಟ್ ಆನ್ ಪಿಒಎಸ್ಬಿ ಟಿಕ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ಟಿಕ್ ಮಾಡ್ಕೊಳ್ಳಿ. ಇರೋ ಬರೋವೆಲ್ಲ ಟಿಕ್ ಮಾಡ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಬಿಟ್ಟು ಎಲ್ಲ ಸೇರಿಸಬೇಕು, ಇನ್ಅಡ್ಮಿಸಬಲ್. ಅರ್ಥ ಆಗ್ತಿದ್ಯಾ? ಈಗ ಅಡ್ಜಸ್ಟ್ಮೆಂಟ್ ಬನ್ನಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದೊಂದೇ ಬಾಣ ಕ್ಲಿಯರ್ ಆಗಿ ನೋಡೋಣ. ಸ್ಯಾಲರಿಲಿ ಏನ್ ಇನ್ಕ್ಲೂಡ್ ಆಗಿದೆ ಅಂತ, 500 ರುಪೀಸ್ ಪರ್ ಮಂತ್ ಡ್ರಾನ್ ಬೈ ದ ಪ್ರೊಪ್ರೈಟರ್. ನೋಡಿ, ಪ್ರೊಪ್ರೈಟರ್ ತಗೊಂಡೋಗಿದ್ದಾನೆ ಸ್ಯಾಲರಿನ. ಎಷ್ಟೆಷ್ಟು ತಗೊಂಡಿದ್ದಾನಂತೆ? 500 ರೂಪಾಯಿ ಒಂದ್ ತಿಂಗಳಿಗೆ ತಗೊಂಡಿದ್ದಾನೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್, ಸ್ಯಾಲರಿ ಆಫ್ ಪ್ರೊಪ್ರೈಟರ್, ಸ್ಯಾಲರಿ ಆಫ್ ಪ್ರೊಪ್ರೈಟರ್ 500 × 12 6000 ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ. ಅಡ್ವರ್ಟೈಸ್ಮೆಂಟ್ 1500, ಲೆಟ್ ಔಟ್ ಕಾಸ್ಟ್ ಆಫ್ ನಿಯಾನ್ ಸೈನ್ ಬೋರ್ಡ್ ಅಂತ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಪರ್ಮನೆಂಟ್ ಸೈನ್ ಬೋರ್ಡ್, ನಿಯಾನ್ ಸೈನ್ ಬೋರ್ಡ್ ಅಂತ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಯಾವಾಗ್ಲೂ ಇನ್ಅಡ್ಮಿಸಿಬಲ್ ಮಾಡಿ. ಅರ್ಥ ಆಗ್ತಾ ಇದ್ಯಾ? ಆಯ್ತಾ ಇಲ್ವಾ? ಆಯ್ತು. ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ. ಜನರಲ್ ಎಕ್ಸ್ಪೆನ್ಸಸ್ 1200 ಬೀಯಿಂಗ್ ಫೀಸ್ ಪೇ ಟು ಎ ಚಾರ್ಟೆಡ್ ಅಕೌಂಟೆಂಟ್ ಇನ್ ಕನೆಕ್ಷನ್ ವಿತ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. ಇದು ಬಿಸ್ನೆಸ್ ಬಿಡಿಬಿಡಿ. ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 1200 ರೂಪಾಯಿ ಇನ್ಕ್ಲೂಡ್ ಆಗಿದೆ ಅಂತೆ. ಏನು ಕೊಟ್ಟಿದ್ದಾನೆ? ಯಾವ ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಕೊಟ್ಟಿದ್ದಾನೆ, ಟ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಡಪ್ಪ ಅಂತ. ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇನ್ಕಮ್ ಬಿಸ್ನೆಸ್ ಅನ್ನು ಇನ್ಕಮ್ ಟ್ಯಾಕ್ಸ್ ತಾನೇ ಕಟ್ಟೋದು. ಬಿಸ್ನೆಸ್ ಫೈಲ್ ಮಾಡಬೇಕು, ಅದಕ್ಕೆ ಕಟ್ಟಿದ್ದಾನೆ. ಬಿಸ್ನೆಸ್ ಬಿಟ್ಬಿಡಿ, ಎಲ್ಲೂ ಬರಲ್ಲ ಇದು. 1/4 ಆಫ್ ಕಾರ್ ಎಕ್ಸ್ಪೆನ್ಸಸ್ ಟು ಪರ್ಸನಲ್ ಯೂಸ್ ಅಂತ ಹೇಳಿದಾನೆ. ಹಾಗಾದ್ರೆ ಅಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆಯಾ? ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1000 ರುಪೀಸ್ ಇದೆ, ಹೌದಾ? ಆ 1000 ರುಪೀಸ್ ಅಲ್ಲಿ 1/4 ಅಂದ್ರೆ 250 ರೂಪಾಯಿ ಬರುತ್ತೆ, ಕರೆಕ್ಟಾ? ಅದು ಪರ್ಸನಲ್ ಯೂಸ್ ಮಾಡಿರೋದು ಮಾತ್ರ ತಗೊಂಡಿದೀವಿ, ಪ್ರೊಫೈಲ್ ಬಿಸ್ನೆಸ್ ಬೇಡ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇಸ್ ಫೌಂಡ್ ಟು ಎಕ್ಸೆಸ್ ಬೈ 1500 ಅಂತ ಹೇಳ್ತಾ ಇದ್ದಾನೆ. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಟ್ಟು ಡಿಪ್ರಿಸಿಯೇಷನ್ ಎಷ್ಟಪ್ಪ ತಗೊಂಡಿದ್ದಾನೆ? ಏಯ್, ಎಷ್ಟೋ ತಗೊಂಡವನೆ, 4000 ತಗೊಂಡಿದ್ದಾನೆ. ಇದು ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4000 ತಗೊಂಡಿದ್ದಾನೆ. ಬಟ್ ಅವನೇನ್ ಹೇಳ್ತಾ ಇದ್ದಾನೆ, ಡಿಪ್ರಿಸಿಯೇಷನ್ 4000 ಅಲ್ಲ, ಅದನ್ನ 1500 ರೂಪಾಯಿ ಅಷ್ಟು ಜಾಸ್ತಿ ತಗೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆಕ್ಚುಯಲ್ ಆಗಿ ಅದು ಎಷ್ಟು ಇರ್ಬೇಕಾಗಿತ್ತು? ಹಾಗಾದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಪ್ರಕಾರ ಅದು ಎಷ್ಟಿರ್ಬೇಕಾಗಿತ್ತು? 4000 ಮೈನಸ್ 1500, 2.5 ಸಾವಿರ ಇರ್ಬೇಕಾಗಿತ್ತು. ಈಗ ಎಫೆಕ್ಟ್ 1.5 ಸಾವಿರ ಬಂತಾ? ಬಂತಾ ಇಲ್ವಾ? ನಾವೆಲ್ಲ ಏನ್ ಮಾಡ್ತೀವಿ, 1500 ಅಡ್ಜಸ್ಟ್ ಮಾಡಕ್ ಹೋಗ್ತೀವಿ. ದಯವಿಟ್ಟು 1500 ಮಾಡ್ಬಿಡಿ. 4000 ಏನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿದೆ ಅದನ್ನ ಆಡ್ ಮಾಡಿ, ಆ ಎಷ್ಟು ಜಾಸ್ತಿ ತೋರಿಸ್ತಾ ಇದೆ ಆ ಅಮೌಂಟ್ ಅನ್ನ ಈ 4000 ಮೈನಸ್ ಮಾಡಿ, ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಔಟ್ ಆಫ್ ರಿಸರ್ವ್ ಸೇಲ್ಸ್ ಟ್ಯಾಕ್ಸ್ 3000 ಪೇಯ್ಡ್ ಆನ್ 10th of July 2021 ಅಂತ ಹೇಳ್ತಾ ಇದೆ. ನೋಡಿ, ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇದೆಯಾ? ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಅಂತ ಇದೇನ್ರಿ? ಇದೆ ನೋಡಿ, ಟೋಟಲ್ 11000 ರುಪೀಸ್ ಇದೆ, ಕರೆಕ್ಟಾ? ನೋಡಿ, ನಮ್ಗೆ ಲಾಸ್ಟ್ ಡೇ ಆಫ್ ಫೈಲಿಂಗ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಂದು 31st of July 2022. ಯಾವ್ದು? ನಮ್ಮ ಪ್ರೀವಿಯಸ್ ಇಯರ್ ಗಾದ್ರೆ 21, 31st of July 2021. ಈ ಡೇಟ್ ಒಳಗಡೆ ನೀವ್ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಡ್ಯೂ ಇಟ್ಕೊಂಡಿದ್ದು
ಪೇಮೆಂಟ್ ಮಾಡಿಬಿಟ್ರೆ ನೀವು ಅದನ್ನ ಬಿಸ್ನೆಸ್ ಅಂತ ತಗೋಬಹುದು. ಇಲ್ಲಿ ಒಟ್ಟು 11,000 ರುಪೀಸ್ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್, ಅಂದ್ರೆ ಏನೋ ಸೇಲ್ಸ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಪ್ರಾಫಿಟ್ ಅಲ್ಲಿ ಎತ್ತಿಕ್ಕಿದೀವಿ. ಏನೋ ವಾಟ್ ಇಸ್ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ ಅಂದ್ರೆ ಗೊತ್ತಾ ನಿಮ್ಗೆ? ಸೇಲ್ಸ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಪ್ರಾಫಿಟ್ ಅಲ್ಲಿ 11,000 ರೂಪಾಯಿ ಎತ್ತಿಟ್ಟಿದೀವಿ. ಎತ್ತಿಟ್ಟಿದೀವ ಹೊರತು ಪೇಮೆಂಟ್ ಮಾಡಿದೀವ? ನಮಗೆ ಇಲ್ಲಿ ತಗೊಳ್ಬೇಕು ಅಂದ್ರೆ ಬಿಸ್ನೆಸ್ ಅನಿಸ್ಕೋಬೇಕು ಅಂದ್ರೆ ಪೇಮೆಂಟ್ ಆಗಿರ್ಬೇಕು. ಆದ್ರೆ 11,000 ಅಲ್ಲಿ ಅವನು ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಿದಾನೆ? ಬರೀ 3,000 ಮಾತ್ರ ಪೇಮೆಂಟ್ ಮಾಡಿದಾನೆ. ಅದಕ್ಕೆ ಇನ್ನ 8,000 ಏನ್ ಮಾಡಿಲ್ಲ, ಪೇಮೆಂಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ 11,000 ಮೈನಸ್ 3,000 ಎಷ್ಟಾಯ್ತು? 8,000 ರುಪೀಸ್ ನ ಇನ್ ಅಡ್ಮಿಸಿಬಲ್ ಮಾಡ. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತೇನ್ರಿ? ಡೆಬಿಟ್ ಸೈಡ್ಗೆ ಬನ್ನಿ. ಈಗ ಬಂದ್ರಾ? ಸ್ಯಾಲರಿ ಆಯ್ತು, ಜನರಲ್ ಎಕ್ಸ್ಪೆನ್ಸ್ ಆಯ್ತು, ಅಡ್ವರ್ಟೈಸ್ಮೆಂಟ್ ಆಯ್ತು. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? ವೆರಿ ಗುಡ್. ನೆಕ್ಸ್ಟ್ ಬ್ಯಾಂಕ್ ಲೋನ್ ಏನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟಾಕಿ. ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಆರ್ ಬಿ ಡಿ ಎಷ್ಟು? 2,000. ನೆಕ್ಸ್ಟ್ ಅದು ಯಾವ್ದು, ಮನೆದ, ಹೌಸ್ ಪ್ರಾಪರ್ಟಿ ದ, ಬಿಸ್ನೆಸ್? ಸೊ ಅದಕ್ಕೋಸ್ಕರ ಎಣ್ಣೆದು ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಲೆಟ್ ಔಟ್ ಹೌಸ್ ಕರೆಕ್ಟಾ? ಅಮೌಂಟ್ ಎಷ್ಟು? 100 ರುಪೀಸ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಯ್ತು, ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಆಯ್ತು, ಲಾಸ್ಟ್ ಥ್ರೂ ಎಂಬೆಸಲ್ಮೆಂಟ್. ಎಂಬೆಸಲ್ಮೆಂಟ್ ಅಂತ ಹೇಳಿದ್ರೆ ದುಡ್ಡು ಕಟ್ಟಿದಾನೆ ಆಮೇಲೆ ಬಂದು ಹಾಕಿದಾನೆ. ಓಕೆನಾ? ಈಗ ಒಬ್ಬ ಕ್ಯಾಶಿಯರ್ ಇರ್ತಾನೆ, ಕೂತ್ಕೊಂಡಿರ್ತಾನೆ, 5,000 ರೂಪಾಯಿ ಇವತ್ತು ತಗೊಂಡೋಗ್ತಾನೆ, ನಾಳೆ ಬಂದು ಮತ್ತೆ 5,000 ರೂಪಾಯಿ ತಗೊಂಡ್ಬಂದು ಹಾಕ್ಬಿಡ್ತಾನೆ. ಸೊ ಲಾಸ್ಟ್ ಡೇ ಆಫ್ ದ ಇಯರ್ ತಗೊಂಡೋಗಿರೋದು ದುಡ್ಡು, ಇನ್ನು ಹಾಕಿಲ್ಲ. ಓಕೆನಾ? ಅದು ಬಿಸ್ನೆಸ್ ನಲ್ಲಿ ಆಗ್ತಾ ಇರ್ತದೆ, ಅದು ಬಿಸ್ನೆಸ್ ಲಾಸ್ ಬಿಟ್ಟಾಕಿ. ನೆಕ್ಸ್ಟ್ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ, ಇದೆ ಯಾಕೆ? ಓಕೆನಾ? ಡೊನೇಷನ್ಸ್ ಎಷ್ಟಪ್ಪ? 16,000. ನೆಕ್ಸ್ಟ್ ಲೋಕಲ್ ಟ್ಯಾಕ್ಸಸ್ ಹಾಕೊಳ್ಳಿ, ಅದನ್ನು ಲೋಕಲ್ ಟ್ಯಾಕ್ಸಸ್ ಎಷ್ಟು? 500. ನೆಕ್ಸ್ಟ್ ವೆಲ್ತ್ ಟ್ಯಾಕ್ಸ್, ಇದು ಬಿಡ್ಬೇಡಿ ನೋಡಿ, ಯಾವಾಗ್ಲೂ ಅಷ್ಟೇ. ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಷ್ಟು ಇನ್ಅಡ್ಮಿಸಿಬಲ್? ಎಷ್ಟು? 3,500. ಅಷ್ಟೇನಾ? ಗ್ರೇಟ್ ಸೈಡ್ ಬನ್ನಿ, ಒಂದೊಂದೇ ಹೇಳ್ತಾ ಹೋಗಿ. ಗ್ರಾಸ್ ಪ್ರಾಫಿಟ್ ಬಿಟ್ಟು ಬ್ಯಾಡ್ ಡೆಬ್ಟ್ಸ್ ರಿಕವರ್ಡ್, ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲೂ ಏನು ಹೇಳಿಲ್ಲ ನೋಡಿ. ಏನು ಹೇಳಿಲ್ಲ ಅಂದ್ರೆ ಅದು ಅಡ್ಮಿಸಿಬಲ್ ಅಲೌಡ್ ಅನ್ಕೊಂಡು ಬಿಟ್ಬಿಡಿ. ಏನದು? ಅಲೌಡ್ ಅನ್ಕೊಂಡು ಬಿಟ್ಬಿಡಿ. ನೆಕ್ಸ್ಟ್ ಪಾಯಿಂಟ್ ಹೇಳಿ, ಶೇರ್ ಆಫ್ ಶೇರ್ ಫ್ರಮ್ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಫರ್ಮ್ ಎಷ್ಟು? ಆಮೇಲೆ ರೆಂಟ್ ರಿಸೀವ್ಡ್, ಎರಡನೇದು ರೆಂಟ್ ರಿಸೀವ್ಡ್ 5,000. ಆಮೇಲೆ ಡಿವಿಡೆಂಡ್ ಆಫ್ ಶೇರ್ಸ್, ಡಿವಿಡೆಂಡ್ ಎಷ್ಟು? 3,104. ಆಮೇಲೆ ಡಿವಿಡೆಂಡ್ ಆಫ್ ಕೋಆಪರೇಟಿವ್ ಸೊಸೈಟಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಎಷ್ಟು? 2,000. ಆಮೇಲೆ ಇಂಟ್ರೆಸ್ಟ್ ಆನ್ ಎರಡಿದೆ ನೋಡಿ, ಎರಡು ಸೇರ್ಸ್ಬಿಟ್ಟು ಹಾಕಿ. ಇಂಟ್ರೆಸ್ಟ್ ಆನ್ POSP 6,896. ಎರಡು ಸೇರ್ಸಿದ್ರೆ ಎಷ್ಟು ಆಗುತ್ತೆ? 6,896. ನೆಕ್ಸ್ಟ್ ಅಗ್ರಿ ಇನ್ಕಮ್ ಎಷ್ಟು? ನೆಕ್ಸ್ಟ್ ಎಷ್ಟು ಅಗ್ರಿ ಇನ್ಕಮ್? 10,000. ಆಮೇಲೆ ಫಿಕ್ಸ್ಡ್ ಡೆಪಾಸಿಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್, ಇಂಟ್ರೆಸ್ಟ್ ಆನ್ FD ಎಷ್ಟಪ್ಪ? 3,000. ಆಮೇಲೆ ಅಷ್ಟೇ ಆಗೋಯ್ತು. ಎಷ್ಟಿದೆ ನೆಟ್ ಪ್ರಾಫಿಟ್ ಹೇಳಿ? 35,400. ಅದನ್ನ ಮರಿಬಾರ್ದು, ನೆಟ್ ಪ್ರಾಫಿಟ್ 35,000 ಇದೆ. 400 ಏನಾ? ಇವರೆಲ್ಲ ಏನಾ ನಂಬರ್ಗಳೇ ಇಲ್ಲ ಸರ್. ಈಗ ಫಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡ. 43,850 ಆಡ್ ಮಾಡಿದ್ರೆ 259.07. ಈ 2,500 ಹೋದ್ರೆ 756,250. ಇವೆಲ್ಲ ಮೈನಸ್ ಮಾಡಬೇಕು. 10, 1, 10, 1, 10, 12, 15, 2, 5. 50,000 ಬರ್ತಾ ಇದೆ ಕರೆಕ್ಟ್ ಆಗಿ. ಅಲ್ಲಿಗೆ 26,750 ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೀತೀವಿ. ಬರ್ತಾ?